ರವಿಶಂಕರ್ ಗುರುಜಿಯವರ ಮಾತುಗಳನ್ನ ಕೇಳುವಂತ ಅವ್ರಿಗೆ ಒಂದು ಸನ್ಮಾನವನ್ನು ನೆರವೇರಿಸ್ಕೊಡ್ಬೇಕು. ನಂತರ ಅವ್ರು ಮಾತಾಡ್ತಾರೆ. ದಯಮಾಡಿ ರವಿಶಂಕರ್ ಗುರುಜಿಯವರು ಬಹಳಷ್ಟು ಟಿವಿ ಕಾರ್ಯಕ್ರಮಗಳಲ್ಲಿ ಅವರನ್ನ ನೀವು ನೋಡಿರ್ತೀರಾ. ಬೆಳ್ಳಂ ಬೆಳಗ್ಗೆ ಅವರು ಕೊಡುವಂತಹ ಒಳ್ಳೆಯ ಮಾತುಗಳಾಗಿರ್ಬೋದು, ಮನುಷ್ಯನಿಗೆ ಹೇಳುವಂತಹ ಒಂದು ಒಳ್ಳೆ ಸಲಹೆಗಳಾಗಿರ್ಬೋದು, ಬಹಳಷ್ಟು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಹಾಗೂ ಗೌರವವನ್ನ ಸಮರ್ಪಿಸ್ತಿರೋದು ನಮ್ಮೆಲ್ರಿಗೂ ಹೆಮ್ಮೆ ಅಂತಾನೆ ಹೇಳ್ಬೋದು. ಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಂ. ವೇದಿಕೆ ಮೇಲಿರ್ತಕ್ಕಂಥವರಿಗೂ ವೇದಿಕೆಯ ಕೆಳಗಡೆ ಇರತಕ್ಕಂಥವರ ಎಲ್ಲರ ಪಾದಾಭಿವಂದನೆಗಳು ಅಂತ ಹೇಳ್ತಾ ತುಂಬ ದೊಡ್ಡ ಒಂದು ಉತ್ಸವ ಮಾಡ್ತಿದ್ದಾಳೆ, ಖುಷಿಯಾಗುತ್ತೆ. ನಮ್ಮ ಒಂದು ಭಾರತೀಯ ಸನಾತನ ಧರ್ಮ, ಆ ಒಂದು ಧರ್ಮದ ಒಂದು ಪ್ರಚಾರದ ಜೊತೆ ಸಂಭ್ರಮ ಚಾರಿಟೇಬಲ್ ಟ್ರಸ್ಟ್ನವರು ಈ ಥರದ ಒಂದು ಉದ್ಯೋಗದ ಒಂದು ವ್ಯವಸ್ಥೆ, ಸಾವಿರಾರು ಕಂಪನಿಗಳನ್ನು ಕರೆಸಿ ಮಾತಾಡಿ ಇಂಥದ್ದೊಂದು ವೇದಿಕೆಯನ್ನು ನಿಮಗೋಸ್ಕರ ವ್ಯವಸ್ಥೆ ಮಾಡಿ ಇವತ್ತು ಕಡಿಮೆ ಅಂದರೂ ಒಂದು 5,000 ಮೇಲ್ಪಟ್ಟ ಅಭ್ಯರ್ಥಿಗಳು ಬಂದು 600 ಮೇಲ್ಪಟ್ಟು ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗದ ಒಂದು ವ್ಯವಸ್ಥೆಯಲ್ಲಿ ಈ ಬರೀ 3 ಆಗಿದೆ ಅಂದರೆ ಇದರ ಅಗಾಧತೆ ನಿಜವಾಗಲೂ ಮೆಚ್ಚತಕ್ಕಂಥದ್ದೇ. ಈ ಯುವ ಸಂಭ್ರಮ 2024 ಹೀಗೆ ಮುಂದುವರಿಲಿ. ಈ ಸಂಭ್ರಮ ಚಾರಿಟಬಲ್ ಟ್ರಸ್ಟ್ ಹಾಗೂ ರಾಧಾಕೃಷ್ಣನ್ ಚಾರಿಟಬಲ್ ಟ್ರಸ್ಟ್ನ ಗಿರೀಶ್ ಅವರಿಂದಲೂ ಕೂಡ ತುಂಬ ದೊಡ್ಡ ಕಾರ್ಯಗಳಾಗ್ತಿದೆ. ಇದೇನು ವೇದಿಕೆ ಮೇಲೆ ನೀವೆಲ್ಲ ಒಂದು ಸಂಭ್ರಮಕ್ಕೆ ಕುಳಿತಿದ್ರಿ, ಇಲ್ಲಿ ಹಾಡು ಕುಣಿತ ಅಂತ ನಮ್ಮದು ಯಾಕೆ ಇರಲಿ ಮಕ್ಕಳೇ. ಧನ್ಯವಾದ. ನಮಾಮಿ ಶಂಕರಾ.